ಈಗ ನಾವು ಆಕಾಶ ಗಂಗೆ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಆಕಾಶ ಗಂಗಾ ಅಂತ ಹೇಳ್ತಾರವರು. ಸೊ ಹೋಗ್ತಾ ಇದ್ದೀವಿ. ಇಲ್ಲೂ ಸ್ಟೆಪ್ಸ್, ಇಲ್ಲಿ ಎಲ್ಲೆಲ್ಲೂ ಸ್ಟೆಪ್ಸೇ, ಎಲ್ಲ ಕಡೆ ಹತ್ತು ಇಳಿ ಹತ್ತು ಇಳಿ. ನಮಗಂತೂ ಸ್ಟೆಪ್ ಹತ್ತು ಇಳಿದು ಇವತ್ತು ಬೆಳಗ್ಗೆಯಿಂದ ಒಂದು 5,000 ಸ್ಟೆಪ್ ಆಗುತ್ತೆ. ಸಂಜೆ ಅಷ್ಟರಲ್ಲಿ ಅಷ್ಟು ಸ್ಟೆಪ್ಸ್ ಹತ್ತಿದ್ದೀವಿ, ಇಳಿದಿದ್ದೀವಿ. ಎಷ್ಟಾಗುತ್ತೋ ನೋಡಬೇಕು. ಇಲ್ಲೆಲ್ಲ ನೋಡಿ, ತಾಮ್ರದ್ದು ಕಂಚದ್ದು ಎಲ್ಲ ಮಡಗಿದ್ದಾರೆ. ತುಂಬ ಶಾಪಿಂಗ್ ಸ್ಟಾಲ್ಸ್ ಇದೆ ಅಲ್ಲಿ. ಕನ್ಯಾಕುಮಾರಿ ಇತ್ತಲ್ಲ ಅದೇ ತರ ಶಂಕುಗಳು ನೋಡಿ, ಎಷ್ಟೊಂದಿದೆ ಕನ್ಯಾಕುಮಾರಿ. ಎಲ್ಲೆಲ್ಲ ಬಜ್ಜಿ ಬೋಂಡಾ, ವೆರೈಟಿ ಆಫ್ ಬಜ್ಜಿ ಬೋಂಡಾಸ್ ಇರುತ್ತೆ. ಇಲ್ಲಿ ಜನ ಬೆಳಗ್ಗೆ ಬೆಳಗ್ಗೆ ಬಜ್ಜಿ ಬೋಂಡಾ ತಿಂತಾರೆ. ಬೆಳಗ್ಗೆ ತಿಂಡಿಗೆ ಬಜ್ಜಿ ತಿಂತ ಕೂತಿದ್ರು ಬೆಳಗ್ಗೆನೆ. ಅದು ಖಾಲಿ ಹೊಟ್ಟೆಗೆ ಹತ್ತು ಬಂದು ಎಣ್ಣೆ ಜಿಡ್ಡದು ಸ್ಟೆಪ್ ಹತ್ತುವಾಗ ಬೋಂಡ ತಿಂತ ಕೂತಿದ್ರು ಜನ. ಈ ಪ್ಲೇಸು ಆಕಾಶ ಗಂಗೆ ಅಂತ. ಆ್ಯಂಡ್ ಇಲ್ಲೆಲ್ಲ ನೋಡಿ, ಕೆಳಗಡೆ ಎಲ್ಲ ನೀಟಿರಲಿಲ್ಲ, ಸಖತ್ ಗಲೀಜಿತ್ತು. ಆ್ಯಂಡ್ ಇಲ್ಲಿ ಒಂದು ಕಲ್ ಮೇಲೆ ನೀರು ಬರ್ತಾ ಇತ್ತು. ಆ ನೀರು ಎಲ್ಲೋ ಆಕಾಶದಿಂದ ಬರ್ತಿದೆ ಅಂತ ಏನೋ ಇರಬೇಕಲ್ಲಿ. ಸೊ ಹಂಗಾಗಿ ಅದನ್ನ ತೀರ್ಥ ಥರ ಎಲ್ಲ ಕುಡಿತಾ ಇದ್ರು. ತಣ್ಣಗಿತ್ತು ಮಾತ್ರ ನೀರದು. ನಾವು ತಲೆ ಮೇಲೆ ಹಾಕ್ಕೊಂಡು ಹಾಗೆ ಬಂದ್ವಿ. ನಾವೀಗ ಪಾಪ ವಿನಾಶನಂ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಪಾಪ ವಿನಾಶನಂ ಡ್ಯಾಮ್ ಆರ್ಯನ್. ಆ್ಯಂಡ್ ಈ ಪ್ಲೇಸು ಪಾಪ ವಿನಾಶನಂ ಅಂತ. ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ಏನೇ ಪಾಪ ಇದ್ರೂ ಕಳೆಯುತ್ತೆ ಅನ್ನೋದು ನಂಬ್ತಾರೆ ಜನ. ಸೊ ಹಂಗಾಗಿ ಸುಮಾರು ಜನ ಸ್ನಾನ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ನೋಡಿ, ಡ್ಯಾಮು ಇದೆ ಇಲ್ಲಿ. ಈ ಡ್ಯಾಮ್ ಹೆಸರು ಪಾಪ ವಿನಾಶನಂ ಅಂತಾನೆ. ಆ್ಯಂಡ್ ಇಲ್ಲೊಂದು ದೇವಸ್ಥಾನ ಇತ್ತು, ಚಿಕ್ಕದಾಗಿ ಒಂದು ದೇವಸ್ಥಾನ. ಅದ್ರ ಪಕ್ಕ ಹಿಂಗೆ ನೋಡಿ ನೀರು ಬರ್ತಾಯಿತ್ತು. ಅಲ್ಲಿ ಸುಮಾರು ಜನ ಸ್ನಾನ ಮಾಡ್ತಾಯಿದ್ರು, ಸುಮಾರು ಜನ ತಲೆ ಮೇಲೆ ನೀರು ಹಾಕ್ಕೊಳ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ನನಗೆ ಅನಿಸ್ತು ಇದೆಲ್ಲ ಪೈಪ್ ಲೈನ್ ಮಾಡಿ ನೀರು ಬಿಡ್ತಾಯಿದ್ದಾರೆ ಅಂತ. ನಾವು ಸುಮ್ಮನೆ ಆ ನೀರು ತಣ್ಣಗಿತ್ತು, ಕೈಗೆ ಹಂಗೆ ಮುಟ್ಟಿ ವಾಪಸ್ ಬಂದ್ವಿ. ಅಲ್ಲಿಂದ ಬರ್ತಾ ನೋಡಿ, ಮಾವಿನಕಾಯಿ ಅಲ್ಲಿಂತೂ ತುಂಬ ಕಡೆ ಮಾವಿನಕಾಯಿ ಮಾಡ್ತಿರ್ತಾರೆ. ಮತ್ತು ಈ ಕಡಲೆ ಬೀಜನ ಈ ಥರ ಬೇಯಿಸ್ಬಿಟ್ಟು ಮಾಡ್ತಿರ್ತಾರೆ ನೋಡಿ. ಎಷ್ಟು ವೆರೈಟಿ ಬಜ್ಜಿ ಬೋಂಡಗಳು ಮಾಡಿರ್ತಾರೆ ಅಂದರೆ, ಇಲ್ಲಿ ಅಷ್ಟು ಜನ ತಿಂತಾರೆ ಅಷ್ಟು ಮಟ್ಟಿಗೆ. ಬೆಳಗ್ಗೆ ಬೆಳಗ್ಗೆನೆ ಮಧ್ಯಾಹ್ನ ಎಲ್ಲ ಟೈಮಲ್ಲೂ ಬಜ್ಜಿ ಬೋಂಡ ತಿಂತಾರೆ. ಹಂಗಾಗಿ ಎಲ್ಲ ಕಡೆ ಈ ಥರ ಬಜ್ಜಿಗಳು ಇಷ್ಟಿಷ್ಟು ದಪ್ಪ ಒಂದೊಂದು ಬಾಲ್ ಸೈಜೆಲ್ಲ ಬೋಂಡ ಮಾಡಿ ಮಡಗಿದ್ರು. ಆ್ಯಂಡ್ ಇದು ಇನ್ನೊಂದು ಪ್ಲೇಸು, ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಅಲ್ಲಿಗೆ ಬಂದ್ವಿ ಈಗ. ಆ್ಯಂಡ್ ಇಲ್ಲೂ ಅಷ್ಟೇ ಶಾಪಿಂಗ್ ಸ್ಟ್ರೀಟು. ಆ್ಯಂಡ್ ಎಲ್ಲಿ ಹೋದರೂ ನಾವು ಸ್ಟೆಪ್ ಹತ್ತಲೇಬೇಕಿತ್ತು. ಸ್ಟೆಪ್ ಹತ್ತಬೇಕಲ್ಲ ಅಂತಲೇ ಒಂದು ಆಂಜನೇಯ ಟೆಂಪಲ್ ಇಲ್ಲಿ ತುಂಬ ಫೇಮಸ್ ಅದು. ಅದು ಆ್ಯಕ್ಚುಲಿ 1000 ಸ್ಟೆಪ್ ಹತ್ತಬೇಕಂತೆ. ಹಂಗಾಗಿ ಆ ಪ್ಲೇಸ್ನ ನಾವು ಕ್ಯಾನ್ಸಲ್ ಮಾಡಿಬಿಟ್ವಿ. ಆ್ಯಕ್ಚುಲಿ ಲಾಸ್ಟಿಗೆ ಸುಮಾರು ಜನ ಬರಲೇ ಇಲ್ಲ, ಎಲ್ಲ ಜೀಪಲ್ಲೇ ಕೂತ್ಕೊಂಡ್ರು. ನಮ್ಗೆ ಆಗ್ತಾಯಿಲ್ಲ ಕಾಲು ನೋವು ಅಂತ. ಯಾರು ಆಗ್ತಾರೆ ಅವ್ರು ಮಾತ್ರ ಹೋಗ್ತಿದ್ರು, ಇನ್ನು ಬಾಕಿಯವರೆಲ್ಲ ಅಲ್ಲೇ ಜೀಪಲ್ಲೇ ಕೂತಿದ್ವಿ. ಸೊ ಹಂಗಾಗಿ ನಾವು ಒಂದು ಟೆಂಪಲ್ನ ಬೇಡ ಅಂತ ಕ್ಯಾನ್ಸಲೇ ಮಾಡಿಬಿಟ್ವಿ. ಆ್ಯಂಡ್ ಇಲ್ಲೆಲ್ಲ ತುಂಬ ವಿಂಡ್ ಮಿಲ್ಸ್ಗಳಿತ್ತು. ಸೊ ತುಂಬ ವಿಂಡ್ ಮಿಲ್ಸ್, ಮತ್ತು ರೋಡ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಕ್ಕ ದೊಡ್ಡ ದೊಡ್ಡ ರೋಡ್ಗಳು. ಸೊ ನಮಗೆ ಟ್ರಾವೆಲಿಂಗು ಸಕ್ಕಾಗಲಿಲ್ಲ, ತುಂಬ ಚೆನ್ನಾಗಿ ಅನಿಸ್ತು. ಇಲ್ಲೆಲ್ಲ ಪ್ಲೇಸು ಮುಗಿಸ್ಕೊಂಡು ನಾವೀಗ ಮತ್ತೆ ಕಾಶಿ ಮಠಕ್ಕೆ ಬಂದ್ವಿ. ಕಾಶಿ ಮಠಕ್ಕೆ ಬಂದಮೇಲೆ ಅಲ್ಲಿ ನಮಗೆ ಕಾಫಿ ರೆಡಿ ಇತ್ತು. ಕಾಫಿ ಅಂತೂ ತುಂಬ ಚೆನ್ನಾಗಿತ್ತಲ್ಲಿ. ಸೊ ಕಾಫಿ ಕುಡಿದು ನಾವೀಗ ರೆಡಿ ಆಗ್ತಾಯಿದ್ದೀವಿ ಮತ್ತೆ ಪುನಃ. ಆ್ಯಕ್ಚುಲಿ ನಾವು ನೈಟ್ ದರ್ಶನಕ್ಕೆ ಹೋಗುವಾಗ ಮೊಬೈಲ್ ತೊಗೊಂಡು ಹೋಗಂಗಿಲ್ಲ ಅಂತಬಿಟ್ಟು ಎಲ್ಲ ರೂಮಲ್ಲೇ ಇಟ್ಸ್ಬಿಟ್ರು. ಸೊ ನಾವು ದೇವಸ್ಥಾನದ ಹತ್ರ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ದೇವಸ್ಥಾನಕ್ಕೆ ನೋಡಿ, ಈ ರೀತಿ ರೆಡಿಯಾಗಿ ಹೋಗಿದ್ವಿ ನಾವು. ಎಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಮತ್ತೆ ಪುನಃ ದೇವಸ್ಥಾನಗಳ ಹೊರಡೋಕ್ಕೆ ಎಲ್ಲ ರೆಡಿಯಾಗಿದ್ದಾರೆ. ಆ್ಯಕ್ಚುಲಿ ನಿನ್ನೆ ನೈಟ್ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ 7:00 ಲೈನಿಗೆ ನಿಂತವರು 11:00 ಹೊರಗಡೆ ಬಂದ್ವಿ. ಆ್ಯಂಡ್ ಅಲ್ಲಿ ಪ್ರಸಾದನೂ ಸಿಗಲಿಲ್ಲ. ಸೊ ನಾವು ಔಟ್ಸೈಡ್ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದಾಗ ಲೇಟ್ ಆಗಿತ್ತು, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಆ್ಯಂಡ್ ಈಗ ನಾವೆಲ್ಲ ಮತ್ತೆ ರೆಡಿಯಾಗಿದ್ದೀವಿ ವಿತ್ ಲಗೇಜು. ನಾವು ಅಲ್ಲಿಂದ ಹಾಗೆ ಮತ್ತೆ ರೈಲ್ವೆ ಸ್ಟೇಷನ್ಗೂ ಹೋಗಬೇಕು, ಅದಕ್ಕೆ ಲಗೇಜ್ ಸಮೇತ ರೆಡಿಯಾಗಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ವೆಹಿಕಲ್ಗೋಸ್ಕರ. ಇಲ್ಲೆಲ್ಲ ತಿರುಪತಿಗೆ ಬಂದರೆ ಸ್ಟೇ ಆಗೋಕ್ಕೆ ಕಾಶಿ ಮಠ, ಮತ್ತು ಉಡುಪಿ ಮಠ, ಮತ್ತು ರಾಘವೇಂದ್ರ ಮಠ, ಆ ಥರ ಮಠಗಳೆಲ್ಲ ಇದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಹೈಜೀನಾಗೂ ಇದೆ.
ಸೊ ಇಲ್ಲೆಲ್ಲ ಬೆಸ್ಟ್ ಆಪ್ಷನ್ ಇದು ಹೋಗ್ಲಿಕ್ಕೆ. ರೂಮ್ಸ್ಗಳಿಗಿಂತನೂ ಇಂಥ ಮಠಗಳೆಲ್ಲ, ಆ್ಯಕ್ಚುಲಿ ಇಲ್ಲೂ ರೂಮ್ಸೇ ಬಟ್ ಮಠಗಳು ತುಂಬ ನೀಟಾಗಿದೆ. ಊಟನೂ ಅಷ್ಟೇ, ನಿಮಗೆ ಅಲ್ಲಿ ಹೊರಗಡೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಮಠಗಳಲ್ಲೇ ಊಟ ಇರುತ್ತೆ, ಪೇ ಮಾಡಿ ಊಟ ಮಾಡಬೇಕು. ಸೊ ತುಂಬ ಚೆನ್ನಾಗಿತ್ತಂತೆ. ದೀಪು ಅವರು ಫಸ್ಟ್ ಡೇ ಬ್ರೇಕ್ಫಾಸ್ಟ್ ಮಾಡಿದ್ರು ಇಲ್ಲಿ, ಸೊ ತುಂಬ ಟೇಸ್ಟಿಯಾಗಿತ್ತು. ಇಲ್ಲೇ ಮಧ್ಯಾಹ್ನ ಊಟ ಮಾಡೋಣ ಅಂತ ಹೇಳಿದ್ರು ಅವರು, ಬಟ್ ನಾವೇ ದೇವಸ್ಥಾನದಲ್ಲಿ ಊಟ ಮಾಡೋಣ ಅಂತ ಹೋದ್ವಿ. ನಮ್ಮ ಚೆರಿ ನೆಂತೂ ಅಲ್ಲಿ ಹಿಡಿಯೋಕ್ಕಾಗ್ತಿರ್ಲಿಲ್ಲ, ಯಾಕೆಂದರೆ ಚೆರಿ ಜೊತೆಗೆ ಇನ್ನೊಬ್ಬ ರಾಮು ಅಂತನೂ ಇದ್ದ. ರಾಮು ಚೆರಿ ಇಬ್ಬರು ಒಂದೇ, ಇಬ್ಬರು ಸಖತ್ತು ತುಂಟ್ರು. ಸೊ ಇಬ್ಬರೂ ಹಿಡಿಯೋದೇ ಸಖತ್ ಕಷ್ಟ ಆಗಿತ್ತಲ್ಲಿ ನಮಗೆ. ತಿರುಪತಿಲಿರೋ ಆಲ್ಮೋಸ್ಟ್ ಎಲ್ಲ ಪ್ಲೇಸು ನಾವು ಹಿಂದಿನ ದಿನವೇ ಕವರ್ ಮಾಡಿದ್ವಿ. ಸೊ ಇವತ್ತು ನಾವು TT ಮಾಡಿಕೊಂಡು ಕಾಳಹಸ್ತಿ ಹೋಗ್ತಾ ಇದ್ದೀವಿ. ಕಾಳಹಸ್ತಿ ಮತ್ತು ಇಲ್ಲೇ ತಿರುಪತಿಲೇ ಒಂದು ಇಸ್ಕಾನ್ ಟೆಂಪಲ್ ಇದೆ, ಅದಂತೂ ತುಂಬಾ ಚೆನ್ನಾಗಿದೆ. ಇಸ್ಕಾನ್ ಟೆಂಪಲ್ ಹೋಗಿ ಅಲ್ಲಿಂದ ಕಾಳಹಸ್ತಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಲಾಸ್ಟಿಗೆ ಈ TTಲೇ ನಮ್ಮನ್ನ ರೈಲ್ವೆ ಸ್ಟೇಷನಿಗೆ ನೈಟು ಡ್ರಾಪ್ ಮಾಡ್ತಾರೆ. ಆ್ಯಕ್ಚುಲಿ TTಯಲ್ಲಿ ಲಗೇಜ್ ಎಲ್ಲ ಇಡೋದ್ಕಿಂತನೂ ಎಲ್ರಿಗೂ ಅವ್ರವ್ರ ಲಾಡು ಮೇಲೆ ಇದ್ದಿದ್ದು ಕಣ್ಣು, ಯಾಕೆಂದರೆ ಲಾಡು ಒಡೆದೋಗ್ಬಿಡುತ್ತೆ, ಸೇಫ್ಟಿಯಾಗಿ ಊರಿಗೆ ತೊಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಲಾಡು ನಮ್ಮ ಹತ್ರ ಸೇಫ್ಟಿಯಾಗಿ ಕೈಲಿ ಇಟ್ಕೊಂಡಿದ್ದೀವಿ. ನಾನು ಕವರಲ್ಲಿ ಹಾಗೆ ಕೈಲಿ ಇಟ್ಕೊಂಡು ಮುಂದೆ ಸೀಟಲ್ಲೇ ಇಟ್ಕೊಂಡಿದ್ದೆ, ಬಟ್ ಏನೇ ಸೇಫ್ಟಿಯಾಗಿ ಇಟ್ಕೊಂಡ್ರು ಅದು ಒಡೆದೋಗೇ ಒಡೆದೋಗುತ್ತೆ ಲಾಡು. ಬೆಟ್ಟಕ್ಕೆ ಬರುತ್ತಲ್ಲ ವೆಹಿಕಲ್ಗಳು, ಬರುವಾಗಲೇ ಒಂದು ರೋಡಲ್ಲಿ ಬರುತ್ತೆ ಆ್ಯಂಡ್ ಹೋಗೋಕ್ಕೆ ಬೇರೆ ರೋಡು. ಆ್ಯಕ್ಚುಲಿ ಇಲ್ಲೇ ನಾವು ನಿನ್ನೆ ಬೆಟ್ಟ ಹತ್ಕೊ ಬಂದಿದ್ದು, ಸೊ ಅದೆಲ್ಲ ನೆನೆಸ್ಕೊಂಡು ಹೋಗ್ತಾ ಇದ್ದೀವಿ. ನಿನ್ನೆ ಇಷ್ಟೊತ್ತಲ್ಲಿ ನಾವು ಬೆಟ್ಟ ಹತ್ತಿ ಮೇಲೋಗಿದ್ವಿ, ಇವತ್ತಾಗಲೇ ವಾಪಸ್ ಹೋಗ್ತಾ ಇದ್ದೀವಿ ಅಂದ್ಕೊಂಡು ನಾವು ಇಳಿತಾ ಇದ್ದೀವಿ ಕೆಳಗಡೆ ನೋಡಿ. ಅಲ್ಲಿ ನೋಡು, ಅಲ್ಲಿ ಕಾಣ್ತಿದ್ಯಲ್ಲ, ಅಲ್ಲಿ ನಾವು ಬೆಟ್ಟ ಹತ್ತಿದ್ದು ಅಲ್ಲಿ. ಈ ಬಸ್ ಅಲ್ಲಿಗೆ ಹೋಗುತ್ತೆ ಮತ್ತೀಗ. ಹಾಂ, ಅಲ್ಲಿ ಅಲ್ಲಿ ಹತ್ತಿದ್ದು ಇಲ್ಲೇ ಇದೆ. ಆ್ಯಕ್ಚುಲಿ ನಾಮ ಆ್ಯಕ್ಚುಲಿ ತಿರುಪತಿನೂ ತುಂಬಾ ದೊಡ್ಡ ಸಿಟಿ ನೋಡಿ, ಮೇಲಿಂದ ನೋಡ್ತಾ ಇದ್ರೆ ಎಷ್ಟು ಬಿಲ್ಡಿಂಗ್ಸ್ಗಳು ಗೊತ್ತಾ. ಮೇಯ್ನ್ ಆಗಿ ಹೋಟೆಲ್ಸ್ಗಳು ರೂಮ್ಸ್ಗಳು ತುಂಬ ಜಾಸ್ತಿ, ಇಲ್ಲಿ ಟೂರಿಸ್ಟ್ಗಳು ಜಾಸ್ತಿ ಅಲ್ವಾ. ಅದಕ್ಕೆ ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ ಬೆಟ್ಟದಲ್ಲಿ ಕಲ್ಲಲ್ಲಿ, ಅದು ಗಂಡಬೇರುಂಡ ಅಂತ ತೋರಿಸಿದ್ರು ಅವರು. ಸೊ ಅದು ಕೆಳಗಡೆಯಿಂದ ತುಂಬ ನೀಟಾಗಿ ಕಾಣುತ್ತಂತೆ. ಸೊ ನಾವೇನು ಅಬ್ಸರ್ವ್ ಮಾಡಿ ನೋಡಲಿಲ್ಲ ಅಲ್ಲಿ, ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ, ಬಟ್ ಇಲ್ಲಿಂದ ಸೈಡ್ ವ್ಯೂವಲ್ಲಿ ಗೊತ್ತಾಗ್ತಿತ್ತು ಗಂಡಬೇರುಂಡ ಇದ್ದಿದ್ದು. ಆ್ಯಂಡ್ ಈಗ ನಾವು ಕೆಳಗಡೆ ಇಳಿದ್ವಿ ನೋಡಿ, ಇಲ್ಲಿಂದ ನಾವು ಮತ್ತೆ ಈಗ ಕಾಳಹಸ್ತಿ ಹೋಗ್ತಾ ಇದ್ದೀವಿ. ನಾವೀಗ ತಿರುಪತಿಲೇ ಇರೋ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಆ್ಯಂಡ್ ಇಸ್ಕಾನ್ ಟೆಂಪಲ್ ಸುತ್ತಮುತ್ತ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಿಲ್ಡಿಂಗ್ ದೇವಸ್ಥಾನವೂ ಅಷ್ಟೇ, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ಟೆಂಪಲ್ ಒಳಗೂ ಅಷ್ಟೇ ಪಿನ್ ಡ್ರಾಪ್ ಸೈಲೆನ್ಸು, ಯಾರೂ ಮಾತಾಡಂಗಿತ್ತಿಲ್ಲ. ಆ್ಯಂಡ್ ಮೊಬೈಲ್ ಫೋನ್ಸ್ ಎಲ್ಲೂ ಅಲೋ ಇಲ್ಲ, ಯಾವ ಟೆಂಪಲಲ್ಲೂ ಮೊಬೈಲ್ ಫೋನ್ಸ್ ಅಲೋ ಇಲ್ಲ ಇಲ್ಲಿ. ಸೊ ಹೊರಗಡೆನೇ ಇಟ್ಟು ಹೋಗಬೇಕು. ಆ್ಯಂಡ್ ಇಲ್ಲಿ ಮುಂದೆಯಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಒಳಗಡೆ ಅಂತೂ ಕೃಷ್ಣ ರುಕ್ಮಿಣಿ ಅಂತೂ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿತ್ತು. ನಮಗಂತೂ ಅದು ನೋಡ್ತಾನೇ ಇರೋಣ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿ ರೆಡಿ ಮಾಡಿದರು. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಪ್ರಸಾದನೂ ಕೊಟ್ಟರು, ಖಾರ ಪೊಂಗಲ್ ಅದು ಅಷ್ಟೇ ಸಕ್ಕ ಟೇಸ್ಟಿಯಾಗಿತ್ತು. ಆ್ಯಂಡ್ ಅಲ್ಲೇ ಸ್ವಲ್ಪ ಪ್ರಸಾದನೂ ತಿನ್ಕೊಂಡು ನಾವು ಹೊರಟ್ವಿ ಈಗ. ಆ್ಯಂಡ್ ಈಗ ನಾವು ಬಂದಿರೋದು ಕಪಿಲೇಶ್ವರ ಅನ್ನೋ ಟೆಂಪಲ್ಲು, ಇದು ಅಷ್ಟೇ ಇದು ತಿರುಪತಿಯಲ್ಲೇ ಇರೋದು. ಆ್ಯಂಡ್ ಇಲ್ಲಿ ನೋಡಿ ತುಂಬ ಜನ ಐನರ್ಗಳು ಈ ಥರ ಕೂತಿದ್ರು. ಆ್ಯಂಡ್ ತುಂಬ ಜನ ಪೂಜೆ ಎಲ್ಲ ಏನೇನೋ ಮಾಡಿಸ್ತಿದ್ರು, ಮೋಸ್ಟ್ಲಿ ಇದು ಸತ್ತವ್ರಿಗೆ ಶಾಂತಿ ಕೊಡಿಸ್ತಾರಲ್ಲ ಆ ಥರ ಇರ್ಬೋದು ಪೂಜೆ. ಯಾಕೆಂದರೆ ಒಬ್ಬರಲ್ಲಿ ಮಾಡಿಸ್ತಾ ಇದ್ರು, ಯಾರೋ ತೀರೋದವ್ರದ್ದು ಫೋಟೋ ಇಟ್ಟು ಎಲ್ಲ ಪೂಜೆ ಮಾಡಿಸ್ತಾ ಇದ್ರು, ಪಿಂಡ ಪ್ರದಾನ ಮಾಡ್ತಾರಲ್ಲ ಅದು. ಸೊ ಆ ಥರ ಮಾಡಿಸೋ ಟೆಂಪಲ್ ಇದು. ಆ್ಯಂಡ್ ಇಲ್ಲೂ ಒಂದು ಆಂಜನೇಯ ಟೆಂಪಲ್ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ರೀತಿ ನೋಡಿ ಕಲ್ಲು ಬಂಡೆ ಮಧ್ಯೆ ಇದು ದೇವಸ್ಥಾನ ಇದ್ದಿದ್ದು, ಇದು ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಇದನ್ನ ಮುಗಿಸ್ಕೊಂಡು ನಾವೀಗ ಬಂದಿರೋದು ಕಾಳಹಸ್ತಿ ಟೆಂಪಲಿಗೆ ಬಂದ್ವಿ. ಆ್ಯಂಡ್ ಕಾಳಹಸ್ತಿಲೂ ಸ್ಟೆಪ್ ಹತ್ಬೇಕೇನೋ ಅಂದ್ಕೊಂಡ್ವಿ, ಬಟ್ ಇರಲಿಲ್ಲ. ಸೊ ತುಂಬ ರಶ್ ಇತ್ತು ಕಾಳಹಸ್ತಿಲಿ, ಬೇಗನೆ ದರ್ಶನವೂ ಮುಗೀತು. ಊಟ ಮಾಡಿದ್ವಿ, ಯಪ್ಪ ಊಟ ಅಂತೂ ಊಟ ಏನಾದರೂ ದೇವ್ರ ಪ್ರಸಾದ, ಬಟ್ ಸಖತ್ತು ಗಲೀಜು ಅಲ್ಲಿ ಜನ, ಸಖತ್ ನೀಟೇ ಇಲ್ಲ. ನಮಗಂತೂ ಅಲ್ಲಿ ಯಾಕಾದರೂ ಊಟ ಮಾಡೋದು ಅನಿಸ್ಬಿಡ್ತು, ಅಷ್ಟು ಗಬ್ಬಾಗಿತ್ತು ಅದು ಡೈನಿಂಗ್ ಹಾಲು. ಅಲ್ಲಿ ಮುಗಿಸಿ ಅಲ್ಲಿಂದ ಕೆಳಗಡೆ ಇನ್ನೊಂದು ಟೆಂಪಲ್ ಇತ್ತು, ಅಲ್ಲಿ
ಅದು ಗೋವಿಂದ ರಾಜ ಟೆಂಪಲ್ ಅಂತ. ಅಲ್ಲಿ ನ ಕ್ಲೋಸ್ ಅಲ್ಲಿ ಆ್ಯಕ್ಚುಲಿ 7 o'clock ಓಪನ್ ಅಂದರು. ಸೊ ನಾವು ಅಲ್ಲಿಗೆ ಹೋಗಲೇ ಇಲ್ಲ ದೇವಸ್ಥಾನಕ್ಕೆ. ಅಲ್ಲಿಂದ ರಿಟರ್ನ್ ರೈಲ್ವೆ ಸ್ಟೇಷನ್ಗೆ ಬಂದು ನಾವು ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ರ ಹೋಟೆಲಲ್ಲಿ ಊಟ ಮಾಡಿ ನಾವು ರಿಟರ್ನ್ ಟ್ರೈನ್ ಹತ್ತಿದ್ವಿ. ಸೊ ಈಗ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನೋಡಿ. ಆ್ಯಕ್ಚುಲಿ ನಾವು ನಿಯರ್ ಟು ಮೈಸೂರು ರೀಚ್ ಆಗೋಕ್ಕಾಗಿದ್ದೀವಿ. ಆ್ಯಂಡ್ ನಮ್ಮ ಟ್ರಿಪ್ ಅಂತೂ ತುಂಬ ಚೆನ್ನಾಗಾಯಿತು. ತಿರುಪತಿ ಅಂತೂ ತುಂಬ ಚೆನ್ನಾಗಿತ್ತು, ದರ್ಶನನೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಇಲ್ಲಿಗೆ ನಾನು ಈ ವಿಡಿಯೋನು ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ತಿರುಪತಿ ಜರ್ನಿ, ನಮ್ಮ ತಿರುಪತಿ ಟ್ರಿಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.